ನಮಸ್ತೆ, ನಿಧಿ ಅಡುಗೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಬೆಳಗಿನ ಉಪಾಹಾರಕ್ಕೆ ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ಜೊತೆಗೆ ಒಂದು ಕಪ್ ಕಾಫಿ ಅಥವಾ ಟೀ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಇವತ್ತು ಇದೇ ಇಡ್ಲಿಯನ್ನು ಮಲ್ಲಿಗೆಯಷ್ಟೇ ಬಿಳುಪಾಗಿ ಸಾಫ್ಟ್ ಹಾಗೂ ಫ್ಲಫಿ ಆಗಿ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ಜೊತೆಗೆ ಕೆಲವು ಟಿಪ್ಸನ್ನು ಸಹ ಹೇಳ್ತಾ ಇದ್ದೇನೆ, ಅದನ್ನು ಸಹ ಫಾಲೋ ಮಾಡಿ ನೀವು ಸಹ ಇಷ್ಟೇ ಸಾಫ್ಟ್ ಆದ ಇಡ್ಲಿಯನ್ನು ಮನೆಯಲ್ಲೇ ತಯಾರಿಸಬಹುದು. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಹಾಗೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಿಟ್ಟು ರುಬ್ಬುವ ವಿಧಾನ ಹಾಗೂ ಇಡ್ಲಿ ತಯಾರಿಸುವ ರೀತಿ ಹೇಗಂತ ನೋಡೋಣ. ಇಲ್ಲಿ ಮೊದಲಿಗೆ ನಾವು ಯಾವುದೇ ಒಂದು ನಿರ್ದಿಷ್ಟ ಅಳತೆಯ ಕಪ್ಪನ್ನು ತೆಗೆದುಕೊಂಡು ಪ್ರತಿ ಸಾಮಗ್ರಿಗಳನ್ನು ಅದೇ ಅಳತೆಯಲ್ಲಿ ಬಳಸುವ. ಇಲ್ಲಿ ಒಂದು ಪಾತ್ರೆಯಲ್ಲಿ ಮೊದಲಿಗೆ ಒಂದು ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ತಾ ಇದ್ದೇನೆ. ಈ ಬೇಳೆಯನ್ನು ಚೆನ್ನಾಗಿ ನೀರು ಹಾಕಿ ತೊಳಿಬೇಕು. ಎಷ್ಟು ಚೆನ್ನಾಗಿ ತೊಳಿಬೇಕಂತಂದರೆ ನೆನೆಸಲು ಹಾಕಿದ ನೀರಿದೆಯಲ್ಲ ಶುಭ್ರವಾಗಿರಬೇಕು. ಇದನ್ನು ಒಂದು 5-6 ಸಲವಾದರೂ ನಾವು ತೊಳಿಬೇಕಾಗ್ತದೆ. ಈಗ ಇನ್ನೊಂದು ಪಾತ್ರೆಯಲ್ಲಿ ಅದೇ ಅಳತೆಯ ಕಪ್ಪಲ್ಲಿ 3 ಕಪ್ಪಷ್ಟು ಇಡ್ಲಿ ರೈಸನ್ನು ಸೇರಿಸ್ತಾ ಇದ್ದೇನೆ. ನೀವು ಇಡ್ಲಿ ರೈಸ್ ಬದಲು ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಯಾವುದನ್ನು ಸಹ ಬಳಸ್ಬೋದು. ಆದರೆ ಬೇಳೆ ಮತ್ತು ಅಕ್ಕಿಯ ಪ್ರಪೋರ್ಷನ್ ಇದೆಲ್ಲ ಇದೇ ರೀತಿ ಇರಬೇಕು. 1 ಕಪ್ ಬೇಳೆಗೆ 3 ಕಪ್ಪಷ್ಟು ಅಕ್ಕಿಯನ್ನು ಸೇರಿಸಬೇಕು. ನೀವು ಸ್ವಲ್ಪ ಪ್ರಮಾಣದಲ್ಲಿ ಇಡ್ಲಿ ಮಾಡುವುದಾದರೆ ಯಾವುದಾದ್ರೂ ಒಂದು ಚಿಕ್ಕ ಗ್ಲಾಸ್ ತೆಗೆದುಕೊಂಡು ಅದೇ ಅಳತೆಯಲ್ಲಿ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡ್ರಾಯಿತು. ಇಲ್ಲಿ ಇದನ್ನು ಸಹ ಒಂದು 5-6 ಸಲ ನೀರಾಕಿ ತೊಳೆದು ಕನಿಷ್ಠ ಒಂದು 6 ಗಂಟೆಗಳ ಕಾಲ ಆದರೂ ನೆನೆಸಬೇಕು. ನಿಮಗೆ ಸಮಯ ಇದ್ದರೆ 1-2 ಗಂಟೆ ಜಾಸ್ತಿ ಸಹ ನೆನೆಸ್ಬೋದು. ನೆಕ್ಸ್ಟ್, ಈಗ ಒಂದು ಚಿಕ್ಕ ಪಾತ್ರೆಯಲ್ಲಿ 2 ಸ್ಪೂನಷ್ಟು ದಪ್ಪ ಅವಲಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಹಾಗೂ ಇನ್ನೊಂದು ಪಾತ್ರೆಯಲ್ಲಿ 2 ಸ್ಪೂನಷ್ಟು ಸಬ್ಬಕ್ಕಿಯನ್ನು ಸಹ ತೆಗೆದುಕೊಳ್ತಾ ಇದ್ದೇನೆ. ಇವೆರಡನ್ನು ಸಹ ಚೆನ್ನಾಗಿ ನೀರು ಹಾಕಿ ತೊಳೆದು ಅಕ್ಕಿ ಹಾಗೂ ಬೇಳೆಯ ಜೊತೆಗೆ ಅದೇ ಸಮಯದಲ್ಲಿ ನೆನೆಸಬೇಕು. ಅಂದರೆ ಇವೆರಡನ್ನು ಸಹ 6 ಗಂಟೆ ಮೊದಲೇ ನೆನೆಸಬೇಕು. ಅಕ್ಕಿ ಬೇಳೆ ಜೊತೆಗೆ ಈ ಪೋವಾ ಮತ್ತು ಸಬ್ಬಕ್ಕಿಯನ್ನು ಇಲ್ಲಿ ನೆನೆಸಲು ಇಟ್ಟಿದ್ದೇನೆ. ನೋಡಿ, ಈಗ 6 ಗಂಟೆ ಬೇಳೆ ಹಾಗೂ ಅಕ್ಕಿ ನೆನೆಸಿದ್ದು ಆಗಿದೆ. ಬೇಳೆ ನೀರು ಹೀರಿಕೊಂಡು ಚೆನ್ನಾಗಿ ಈ ಥರದಲ್ಲೇ ಆಗಿದೆ. ಈಗ ಈ ನೀರನ್ನು ನಾವು ಬಿಸಾಡಬಾರ್ದು. ಬೇಳೆ ಚೆನ್ನಾಗಿ ತೊಳೆದಿರುವುದರಿಂದ ಇದೇ ನೀರು ಬಳಸಿ ನಾವು ಗ್ರೈಂಡ್ ಮಾಡಬೇಕು. ಜೊತೆಗೆ ನೆನೆಸಿಟ್ಟ ಪೋವಾ ಹಾಗೂ ಸಬ್ಬಕ್ಕಿಯ ನೀರನ್ನು ತೆಗೆದು ಈ ಉದ್ದಿನ ಬೇಳೆ ಜೊತೆಗೆ ಸೇರಿಸುವ. ನೀವಿದನ್ನು ಮಿಕ್ಸಿಯಲ್ಲಿ ಅಥವಾ ಗ್ರೈಂಡರಲ್ಲಿ ರುಬ್ಬಬಹುದು. ಆದರೆ ಗ್ರೈಂಡರಲ್ಲಿ ರುಬ್ಬಿದ್ರೆ ಹಿಟ್ಟು ಚೆನ್ನಾಗಿ ಹುದುಕ್ತದೆ ಹಾಗೂ ಹಿಟ್ಟಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ. ಸಾಫ್ಟಾಗಿ ಫ್ಲಫಿಯಾಗಿ ಬರ್ತದೆ. ಇದಕ್ಕೆ ಪುನಃ ನೀರಿನ ಅವಶ್ಯಕತೆ ಇದ್ದರೆ ಎಕ್ಸ್ಟ್ರಾ ನೀರನ್ನು ಸೇರಿಸಬಹುದು. ಆದರೆ ಉದ್ದು ನೆನೆಸಿದ ನೀರಿದೆಯಲ್ಲ ಅದನ್ನು ಸೇರಿಸೇ ನಾವು ಗ್ರೈಂಡ್ ಮಾಡಬೇಕು. ಉದ್ದು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗಬೇಕು. ಸಾಧಾರಣ ಒಂದು 95% ಇದು ಗ್ರೈಂಡ್ ಆದ ಮೇಲೆ ನೆನೆಸಿದ ಅಕ್ಕಿಯ ನೀರನ್ನು ಬಸಿದು ತೆಗೆದು ಇದನ್ನು ಸಹ ಈ ಉದ್ದಿನ ಜೊತೆಗೆ ಸೇರಿಸಬೇಕು. ಇದು ತುಂಬ ನುಣ್ಣಗೆ ಗ್ರೈಂಡ್ ಆಗಬೇಕಾಗಿಲ್ಲ, ಸ್ವಲ್ಪ ತರಿತರಿಯಾಗಿದ್ದರೆ ಸಾಕು. ಅಕ್ಕಿ ಹಾಕಿದ ನಂತರ 5 ನಿಮಿಷ ಗ್ರೈಂಡ್ ಮಾಡಿದರೆ ಸಾಕು. ಇಲ್ಲಿ ಗ್ರೈಂಡ್ ಆದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಸೇರಿಸುವ ಹಾಗೂ ಫರ್ಮೆಂಟ್ ಆಗಲು ಮುಚ್ಚಿಡುವ. ಇದನ್ನು ಓವರ್ನೈಟ್ ಫರ್ಮೆಂಟ್ ಮಾಡ್ತಾ ಇದ್ದೇನೆ. ನೀವು ಸಂಜೆ ಮಾಡುವುದಾದರೆ ಬೆಳಿಗ್ಗೆ ಹಿಟ್ಟನ್ನು ಗ್ರೈಂಡ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇದೆ ನೋಡಿ, ಹಿಟ್ಟಿನ ಪಾತ್ರೆಯ ಮುಚ್ಚಳ ತೆಗೆದಿದ್ದೇನೆ. 1/4 ಭಾಗದಷ್ಟಿದ್ದ ಹಿಟ್ಟು ಚೆನ್ನಾಗಿ ಹುದುಗಿ ಈ ಥರದಲ್ಲಿ ಬಂದಿದೆ. ಒಂದ್ಸಲ ಇದನ್ನು ಮಿಕ್ಸ್ ಮಾಡುವ. ಮಿಕ್ಸ್ ಆದ ಈ ಹಿಟ್ಟಿಗೆ ರುಚಿಗೆ ಉಪ್ಪನ್ನು ಸಹ ಸೇರಿಸುವ. ಉಪ್ಪು ಸೇರಿಸಿ ಪುನಃ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಹಿಟ್ಟು ಉಪ್ಪು ಚೆನ್ನಾಗಿ ಬೆರೆತ ನಂತರ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿಯಲ್ಲಿ ಇರಬೇಕು. ತುಂಬ ತೆಳು ಮಾಡಬಾರ್ದು. ಇಲ್ಲಿ ಮಲ್ಲಿಗೆ ಇಡ್ಲಿಯ ಹಿಟ್ಟು ರೆಡಿಯಾಗಿದೆ. ಇಡ್ಲಿ ಪ್ಲೇಟಿನ ಮೇಲೆ ಇಲ್ಲಿ ಶುಭ್ರವಾದ ಒಂದು ಬಟ್ಟೆಯನ್ನು ಒದ್ದೆ ಮಾಡಿ ಈ ಥರದಲ್ಲಿ ಸ್ಪ್ರೆಡ್ ಮಾಡಿದ್ದೇನೆ. ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಈ ಇಡ್ಲಿ ಮೋಲ್ಡ್ಗೆ ಸೇರಿಸುವ. ಇದೇ ರೀತಿ ಹಿಟ್ಟನ್ನು ಎಲ್ಲ ಭಾಗದಲ್ಲಿ ಸೇರಿಸಬೇಕು. ಸ್ವಲ್ಪ ಈ ರೀತಿಯಲ್ಲಿ ಟ್ಯಾಪ್ ಮಾಡುವ. ಇಡ್ಲಿ ಮೋಲ್ಡ್ನಲ್ಲಿ ಹಿಟ್ಟು ಸೇರಿಸಿದ ನಂತರ ಇಲ್ಲಿ ನೋಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ 5 ನಿಮಿಷ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸಲು ಇಟ್ಟಿದ್ದೆ. ಹಿಟ್ಟು ಹಾಕಿದ ಇಡ್ಲಿ ಮೋಲ್ಡನ್ನು ಇದರಲ್ಲಿ ಇಡುವ. ಒಂದು 10 ನಿಮಿಷ ಇದನ್ನು ಮೀಡಿಯಂ ಉರಿಯಲ್ಲಿ ಬೇಯಿಸಬೇಕು. ಈಗ ಕರೆಕ್ಟಾಗಿ ಒಂದು 10 ನಿಮಿಷ ಇಡ್ಲಿ ಬೇಯಿಸಿದ್ದು ಆಗಿದೆ. 1-2 ನಿಮಿಷ ಇದು ತಣಿಲಿ, ಇದರ ಬಿಸಿ ಹಬೆ ಇದೆಯಲ್ಲ ಹೋಗಬೇಕು.
ನಂತರ ಇದನ್ನು ಪ್ಲೇಟಲ್ಲಿ ಈ ರೀತಿಯಲ್ಲಿ ಕವಚಿ ಹಾಕಬೇಕು. ಹಾಗೂ ಇದನ್ನು ಮೆಲ್ಲನೆ ಪ್ಲೇಟ್ನಿಂದ ಸಪರೇಟ್ ಮಾಡುವ. ಈಗ ನೋಡಿ, ಈ ಬಟ್ಟೆಯಿಂದ ಒಂದೊಂದಾಗಿ ಇಡ್ಲಿಯನ್ನು ಸಪರೇಟ್ ಮಾಡುವ. ಬಿಸಿ ಬಿಸಿ ಫ್ಲಫಿಯಾದ ಮಲ್ಲಿಗೆ ಇಡ್ಲಿಯಲ್ಲಿ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಇದರ ಟೆಕ್ಸ್ಚರ್ ನೋಡಿದ್ರೇ ನಿಮಗೆ ತಿಳಿತದೆ. ಬಿಸಿ ಬಿಸಿ ಸಾಂಬಾರ್ ಚಟ್ನಿ ಜೊತೆಗೆ ಇದನ್ನು ನೀವು ಸರ್ವ್ ಮಾಡ್ಬೋದು. ತುಪ್ಪದ ಜೊತೆಗೆ ಸಹ ಇದು ತುಂಬ ಚೆನ್ನಾಗಿ ಆಗ್ತದೆ, ಬಾಯಲ್ಲಿಟ್ಟರೆ ಜಾರಿಯೇ ಹೋಗ್ತದೆ, ಅಷ್ಟು ಸಾಫ್ಟ್ ಆಗಿದೆ ಇದು. ನಿಮಗೆ ಸಬ್ಬಕ್ಕಿಯನ್ನು ಈ ಇಡ್ಲಿಗೆ ಸೇರಿಸಲು ಇಷ್ಟ ಇಲ್ಲದಿದ್ದರೆ 2 ಸ್ಪೂನ್ ಅವಲಕ್ಕಿ ಬದಲು 4 ಸ್ಪೂನ್ ಅವಲಕ್ಕಿಯನ್ನು ಸೇರಿಸಿ ಸಬ್ಬಕ್ಕಿಯನ್ನು ಸ್ಕಿಪ್ ಮಾಡಬಹುದು. ನಾನು ಹೇಳಿದ ಅಳತೆಯಲ್ಲಿ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ ರುಚಿಯಾದ ಪರ್ಫೆಕ್ಟ್ ಆದ ಮಲ್ಲಿಗೆ ಇಡ್ಲಿಯನ್ನು ನೀವು ತಯಾರಿಸಿ ಮನೆ ಮಂದಿ ಜೊತೆಗೆ ಸವಿಯಿರಿ. ಇವತ್ತಿನ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.